ಇನ್ನು ಕೊರೋನಾ ಸಂಕಷ್ಟದ ನಡುವೆ ಶಾಲೆ ಪ್ರಾರಂಭ ಮಾಡಬೇಕಾ ಮಾಡಬಾರದಾ ಅನ್ನೋದರ ಕುರಿತಾಗಿ ಸುವರ್ಣ ನ್ಯೂಸ್ ಅಭಿಯಾನವನ್ನ ನಡೆಸತಾನೆ ಬರ್ತಾ ಇದೆ ಈ ಅಭಿಯಾನಕ್ಕೆ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬೆಂಬಲವನ್ನ ಸೂಚಿಸಿದ್ದಾರೆ ಸುವರ್ಣ ನ್ಯೂಸ್ ಅಭಿಯಾನಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಬೆಂಬಲ ಇನ್ನೆರಡು ತಿಂಗಳು ಶಾಲೆ ಆರಂಭಿಸೋದು ಬೇಡ ಅಂತ ಹೇಳ್ತಾರೆ सेप्टेंबर शाले आरंभिसोदु अभिप्रायवन्न व्यक्तपडिसिद्दारे सुवर्ण न्यूज अभियान के माजी सीएम सिद्दरामय्यनवरु कूड बेंबलवन्न सूचिसिद्दारे शाले आरंभ माडबेका बेडवा अन्नोदर कुरितागि सुवर्ण न्यूज बेळिगेयिंदलू कूड अभियान नडेसुत्ता इदे इदक्के ईग माजी मुख्यमंत्री सिद्दरामय्य अवरु कूड बेंबल सूचिसिद्दारे अवरु हेळोदु इष्टे इन्नेरडु तिंगळु जून जुलै ಈ ಎರಡು ತಿಂಗಳು ಶಾಲೆ ಆರಂಭ ಮಾಡೋದು ಬೇಡ ಪರಿಸ್ಥಿತಿಯನ್ನ ನೋಡಿ ಸೆಪ್ಟೆಂಬರ್ ನಲ್ಲಿ ಈ ಬಗ್ಗೆ ಚಿಂತನೆ ಮಾಡಬಹುದು ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನಾನು ಏನು ಹೇಳೋದು ಅಂದ್ರೆ ಇನ್ನ ಒಂದು ಎರಡು ತಿಂಗಳು ಪ್ರಾರಂಭ ಮಾಡಬಾರದು ಆಮೇಲೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ಶಾಲೆ ಪ್ರಾರಂಭ ಮಾಡಲೇಬೇಕು ಶಾಲೆ ಮಾಡುವಾಗ ನೀವು ಎರಡು ಸೆಷನ್ ಮಾಡಿ ಬೆಳಗ್ಗೆ ಒಂದು ಸೆಷನ್ ಮಾಡಿ ವಿದ ವಿದ್ಯಾರ್ಥಿಗಳನ್ನ ದೂರ ದೂರ ಕುಳ್ಳಿರಿಸಿ ಉದಯದ ಮತ್ತೆ ಇವೆಲ್ಲ ಮುಂಜಾಗ್ರತಾ ಕ್ರಮಗಳೆಲ್ಲ ತಗೊಳ್ಳಿ ಆಲ್ ಪ್ರಿಕಾಷನರಿ ಮೆಜರ್ಸ್ ಎಲ್ಲ ತಗೊಳ್ಳಿ ಶಾಲೆ ನಡೆಸಲೇಬೇಕು ಮಕ್ಕಳು ಈಗ ಒಂದು ವರ್ಷ ಶಾಲೆಗೆ ಹೋಗದೇ ಹೋದ್ರೆ ಇನ್ಯಾವುದೋ ಚಟ್ ಇದೇ ಕಲ್ತು ಬಿಡ್ತವೆ ಆಮೇಲೆ ಶಾಲೆಗೆ ಹೋಗದೇ ಇರೋ ಸುಮ್ಮನೆ ಇರ್ತವ ಡಿಸ್ಕಂಟಿನ್ಯೂ ಆದ್ರೆ ನಾವೆಲ್ಲ ಡಿಸ್ಕಂಟಿನ್ಯೂ ಆಗೋಯ್ತು ನನಗೆ ಇದೊಡೆ ಕೊಯ್ತಿದ್ರಲ್ಲಿದ್ದವಲ್ಲ ಬೇಲಿ ಮೇಲೆ ಚಿಲ್ಲಿ ದಾಂಡಾಡದಲ್ಲೇ ಬೇಲಿ ಮೇಲೆ ಬದನ ಒಡೆ ಕೊಯ್ತಿದ್ರು ಅಂತ ನಿಮ್ಮ ಕಡೆ ಏನಂತಾರೆ ಅದಕ್ಕೆ ಕೋತಿಕೆ ಅಂತ ಕೋತಿಕೆ ಅಂತ ನೋಡಿ ಕೊಯ್ತಿದ್ರು ಸರಿ ಅದರಿಂದ ಮಕ್ಕಳಿಗೆ ಶಾಲೆ ನಡೆಸಲೇಬೇಕು ಬಟ್ ಇನ್ನೊಂದು ಎರಡು ತಿಂಗಳು ಆಗಲಿ ಅದಕ್ಕೆ ಸಂಗ್ರಹ ಮಾಡಲಿ ಜೂನ್ 1ನೇ ತಾರೀಕಿನಿಂದ ಮಾಡಬೇಕಾದ ಅಗತ್ಯ ಇಲ್ಲ ಜುಲೈ ಜುಲೈ ಸರ್ ಜುಲೈ ಆಗಸ್ಟ್ ನಿಂದ ಮಾಡ್ಲಿ ಸೆಪ್ಟೆಂಬರ್ ನಿಂದ ಮಾಡ್ಲಿ ಮಾಡುವಾಗ ಎಲ್ಲ ಪ್ರಿಕಾಷನ್ಸ್ ಕೂಡ ತಕೊಳ್ಳಿ